ನಮಸ್ಕಾರ ಎಲ್ಲರಿಗೂ. ಬ್ರಹ್ಮಶ್ರೀ ಪಿತಾಮಹ ಪತ್ರಿಜಿ ಗುರುಗಳ ಪಾದಚರಣಗಳಿಗೆ ನಮಿಸುತ್ತಾ, ಸೊ ಎಲ್ಲ ಆತ್ಮ ಬಂಧುಗಳಿಗೂ ಆತ್ಮೀಯ ನಮಸ್ಕಾರಗಳು. ನನ್ನ ಹೆಸರು ಭಾನುಮತಿ ಅಂತ. ಆಯುರ್ವೇದಿಕ್ ಮೆಡಿಸಿನ್ಸ್ ಡಿಪಾರ್ಟ್ಮೆಂಟಲ್ಲಿ ವರ್ಕ್ ಮಾಡ್ತಾ ಇದ್ದೆ. ಸೊ ನನಗೆ ಆನಾಪಾನ ಸತಿ ಧ್ಯಾನ ಸಿಕ್ಕಿರೋದು ನಮ್ಮ ಜಯಾಶ್ ಸುರೇಶ್ ಮೇಡಮ್ ಕಡೆಯಿಂದ. ಸೊ ಎಲ್ಲ ಗುರುವೃಂದದವರಿಗೂ ನಮಿಸುತ್ತಾ, ಬಿಫೋರ್ ಆಗಿ ಇದಕ್ಕಿಂತ ಮೊದಲು ನಾನು ವಿವೇಕಾನಂದ ರಾಮಕೃಷ್ಣ ಆಶ್ರಮದ ಭಕ್ತೆ ಇದ್ದೆ. ಮಿನಿಮಮ್ ಅಂದರೆ 8 ವರ್ಷದಿಂದ ರಾಮಕೃಷ್ಣರ ನಾಮಜಪ, ಅದರ ಸ್ತೋತ್ರಗಳು, ನಾಮಗಳಲ್ಲೇ ನಾಮಜಪ ಮಾಡೋದೇ ನನ್ನ ಕೆಲಸ. ಅಂದರೆ ಫ್ರೀ ಟೈಮ್ ಅಂತ ಏನಿರುತ್ತೆ ಅಲ್ಲಿ ನಾಮಜಪ, ನಾಮಜಪವನ್ನು ಮಾಡ್ತಾನೆ ಇರ್ತಿದ್ದೆ ಪ್ರತಿದಿನ. ಎನಿ ಟೈಮ್ ಮಾಡುವಾಗ ಇಲ್ಲಿ ಇದ್ದ ಸಂಜೀವಿನಿ ಹಾಲ್ ಅಂತ ಬರುತ್ತೆ, ಅಲ್ಲಿ ಒನ್ ಡೇ ನಮ್ಮ ಆಯುರ್ವೇದಿಕ್ ಮೆಡಿಸಿನ್ ಪ್ರೋಗ್ರಾಮ್ ನಡೆದಿತ್ತು. ಮೇಡಮ್ ಸಿಕ್ಕಿದ್ರು, ಅವಾಗ ಹೇಳ್ತಾ ಇದ್ರು, ವಿವೇಕಾನಂದ ಅವ್ರು ನೋಡಿದ್ನೆ ಗುರುಜಿಗೆ ನಮಸ್ಕಾರ ಹಾಕಿ ಬರುವಾಗ ಮೇಡಮ್ ಹೇಳಿದರು, ಮೇಡಮ್ ನಾಮಜಪದಿಂದ ನೀವು ಉಸಿರಿನ ಮೇಲೆ ಗಮನವನ್ನು ಇಟ್ಟರೆ ಅಂದರೆ ನಿಮಗೆ ಸಿಗುವಂಥ ಎನರ್ಜಿ ಇನ್ನೂ ಜಾಸ್ತಿ ಆಗುತ್ತೆ, ಹೈ ಲೆವೆಲ್ ಫ್ರೀಕ್ವೆನ್ಸಿ ಬರುತ್ತೆ ಅಂದರು. ನಾವು ಪ್ರತಿದಿನ, ನನಗೆ ನಮ್ಮ ಗುರುಗಳು ಹೇಳಿದ್ದು 2000 ನಾಮಜಪವನ್ನು ಮಾಡಿದರೆ ನೀವು ಅಂದ್ಕೊಂಡಿರೋಂಥ ಕೆಲಸ ಆಗುತ್ತೆ ಅಂತ ಹೇಳ್ತಿದ್ರು. ಸೊ ನಮ್ಮ ಶಾರದಾ ಮಾತೆ ಹೇಳ್ತಾರೆ, ಪ್ರತಿದಿನ 20,000 ನಾಮಜಪ ಮಾಡಿದರೆ ಪ್ರತಿಯೊಂದು ಕೆಲಸದಲ್ಲೂ ಮಗು ನಿನಗೆ ಯಶಸ್ಸು ಅನ್ನೋದು ಸಿಗುತ್ತೆ ಅಂತ ಹೇಳಿದರು. ಸೊ ಹಾಗಾಗಿ ನಾನು ಪ್ರತಿದಿನ 2000 ನಾಮಜಪವನ್ನು ಕಂಪಲ್ಸರಿ ಮಾಡ್ತಿದ್ದೆ. ಅದು ಹೇಗಿರುತ್ತೆ ಅನ್ನೋದು ಹೇಳಿದ್ಮೇಲೆ, ಆ ವರ್ಡ್ ಕೇಳಿದೆ ಅಂದರೆ ಅದು ಹೇಗಿರುತ್ತೆ ಅನ್ನೋ ಫೀಲು ನಾನು ನೋಡಲೇಬೇಕು ಅಂತ. ಒಂದಿನ ಕೆಲಸ ಇಲ್ಲ ಬಿಟ್ಟು 20,000 ನಾಮಜಪವನ್ನು ನಾನು ಬೆಳಗ್ಗೆ 8 ಗಂಟೆಯಿಂದ ಸಂಜೆ 8 ಗಂಟೆ ಅವಧಿವರೆಗೆ ಮಾಡಿ ಅದರ ಕೌಂಟ್ ಮಾಡಿ ಅದನ್ನು ಇಟ್ಟೆ. ಬಟ್ ಆದರೆ ನನಗೊಂದು ಹಂಬಲ ಸ್ಟಾರ್ಟಿಂಗಿಂದ ಹಿಡಿದು, ಈ ಸೋಲ್ ಅನ್ನೋದು ಹೇಗಿರುತ್ತೆ, ಆತ್ಮದ ಹುಡುಕಾಟ, ಆತ್ಮ ಅಂದರೆ ಏನು, ಅದರ ಪೊಟೆನ್ಷಿಯಲಿಟಿ ಹೇಗಿರುತ್ತೆ ಅನ್ನೋದು ನೋಡಬೇಕು ಅನ್ನೋ ಆಸೆ ಇತ್ತು. ಅದಕ್ಕೆ ರಿಲೇಟೆಡ್ಡಾಗಿ ಮೇಡಮ್ ಹೇಳಿದರು, ಉಸಿರಿನ ಮೇಲೆ ಗಮನ ಇಡೋದು, ನಾನು ಮಾರ್ನಿಂಗ್ 5 to 7 ಇರ್ತೀನಿ ಅಂತ. ಆದರೂ ನನಗೆ ನಂಬಕ್ಕಾಗಲಿಲ್ಲ, ನಾಮ ಜಪ ಮಾಡಿದ್ರೇನೆ ಏನೂ ಆಗಲ್ಲ, ಇವರು ಉಸಿರಿನ ಮೇಲೆ ಗಮನ ಇಡಿ ಅಂತಾರಲ್ಲ ಅಂತ ಹೇಳಿ 1-3 ಗ್ಯಾಪ್ ಆಯಿತು ಮೇಡಮ್ಗೂ ನಮಗೂ. ನಂತರ ನನಗೆ ಒಂದು ಸ್ವಲ್ಪ ಏನೋ ವರ್ಕಲ್ಲಿ ಅಷ್ಟೊಂದು ಬೇಜಾರಾಯಿತು, ಹಾಗೆ ಹುಡುಕ್ತಾ ಹೋದೆ. ಸೊ ಮೆಡಿಟೇಷನ್ ಹುಡುಕುವಾಗ ಮೇಡಮ್ ಹೇಳಿರೋದು ಮತ್ತು ಆನಾಪಾನ ಸತಿ ಧ್ಯಾನ, ಅದೆರಡು ಕೋಆರ್ಡಿನೇಷನ್ ಆಯಿತು. ಅಲ್ಲಿ ಆನಾಪಾನ ಸತಿ ಧ್ಯಾನವನ್ನು ಯೂಟ್ಯೂಬಲ್ಲಿ 3 ನಿಮಿಷ, ಆನಾಪಾನ ಸತಿ ಧ್ಯಾನ ಅಂದರೆ ಏನು ಅಂತಂದರೆ ನನಗೆ ಗೊತ್ತಿದ್ದಿಲ್ಲ. ಅದರಲ್ಲಿ ನೋಡಿದಾಗ 3 ನಿಮಿಷ ಉಸಿರಿನ ಮೇಲೆ ಗಮನವನ್ನು ಇಡೋದು, ಆನ ಅಂದರೆ ಉಸಿರನ್ನ ಬಾಡಿ ಒಳಗಡೆ ತಗೊಳ್ಳೋದು, ಪಾನ ಅಂದರೆ ಉಸಿರನ್ನ ಬಾಡಿಯಿಂದ ಹೊರಗಡೆ ಬಿಡೋದು, ಸತಿ ಅಂದರೆ ಉಸಿರಿಗೆ ಕೋಆರ್ಡಿನೇಷನ್ ಮಾಡೋದು, ಒಳಗಡೆ ಬರ್ತಾ ಇರುವಂಥ ಉಸಿರು ಬಾಡಿಯಿಂದ ಹೊರಗಡೆ ಬರ್ತಾ ಇರುವಂಥ ಉಸಿರಿಗೆ ಕೋಆರ್ಡಿನೇಟ್ ಮಾಡೋದು ಅಂತ ಅಂದರು. ಅದನ್ನು ಕೇಳಿದ್ಮೇಲೆ ಮೇಡಮ್ ಮತ್ತೆ ಹುಡ್ಕೊಂಡು ನಾನು ಮನೆಗೆ ಬಂದೆ. ಮೇಡಮ್ ಪಿರಮಿಡ್ಡಿಗೆ ಹೋಗಿದ್ರಂತೆ, 3 ಡೇಸ್ ಪ್ರೋಗ್ರಾಮ್ ಇತ್ತು, ಪಿರಮಿಡ್ಡಿಗೆ ಹೋಗಿದೆ ಅಂದರು. ನಂತರ ಬಂದು ನೋಡಿದೆ ಅವ್ರು ಮೇಡಮ್ ಸಿಗಲಿಲ್ಲ, ಮತ್ತೆ 1 ಡೇ ಆದಮೇಲೆ ಸಿಕ್ಕರು, 1:40 ಪಿರಮಿಡಲ್ಲಿ ಅವರು ಪಿರಮಿಡಲ್ಲಿ ಕೂರಿಸಿದ್ರು. ಸೊ ಆವಾಗಿಂದ ಪೂರ್ತಿ ಆನಾಪಾನ ಸತಿ ಧ್ಯಾನನೇ ಮಾಡ್ತಿರೋದು. ಇವಾಗ 2.5 ತಿಂಗಳಾಯಿತು ಪೂರ್ತಿ ಆನಾಪಾನ ಸತಿ ಧ್ಯಾನಕ್ಕೆ ಬಂದು. ಮತ್ತೆ ಬಿಫೋರ್ ಆಗಿ ಇದಕ್ಕೆ ಬರೋಕ್ಕೆ ಕಾರಣ, ನಾನು ಆತ್ಮ ಅಂದ್ರೇನು ಅಂತ ಹುಡುಕಾಡ್ತಲ್ಲಿರುವಾಗ ನನಗೆ ಆತ್ಮಕ್ಕೆ ಕ್ಲಾರಿಟಿ ಆಗಿರುವಂಥ ರಿಸಲ್ಟು, ನಾನು ಬುಕ್ಸ್ ಓದಿದ್ರು ಆಶ್ರಮಕ್ಕೆ ಹೋದ್ರು ನನಗೆಲ್ಲೂ ಅರ್ಥಪೂರ್ಣವಾಗಿ ಸಿಗಲಿಲ್ಲ. ಅದರಲ್ಲಿ ಪತ್ರಿಜಿ ಗುರುಗಳು ಯೂಟ್ಯೂಬಲ್ಲಿ ಹುಡುಕುವಾಗ ಒಂದು 10 ಮಿನಿಟ್ಸ್ ಪ್ರೋಗ್ರಾಮ್ ಬರುತ್ತೆ, ಅದರಲ್ಲಿ ಕನ್ನಡದಲ್ಲಿ ಹೇಳ್ತಾ ಇದ್ರು, ಆತ್ಮ ಅಂದ್ರೇನು, ಆತ್ಮದ ವೇವ್ಗಳು ಯಾವ ಥರ, ಮುಖಗಳು ವಿವಿಧ ಮುಖಗಳನ್ನ ಧರಿಸಿ ಆತ್ಮ ಬಾಡಿ ಒಳಗಡೆ ಬಂದಿರುತ್ತೆ ಅಂತ. ಅದರಲ್ಲಿ ಒಂದು ಪ್ರೋಗ್ರಾಮಲ್ಲಿ 1 ಗ್ಲಾಸ್ ನೀರನ್ನು ತರಿಸ್ಬಿಟ್ಟು ಆತ್ಮ ಬಾಡಿಯ ಹೋಲ್ ಪಾರ್ಟಲ್ಲಿ ಇರುತ್ತೆ, ಅದು ಒಂದೊಂದು ಹಂತದಲ್ಲಿ ಒಬ್ಬೊಬ್ಬರಿಗೆ ಗೊತ್ತಾಗುತ್ತೆ ಅಂತ ಹೇಳಿ 1 ಗ್ಲಾಸ್ ನೀರಲ್ಲಿ ಅವರ ಒಂದು ಕೈಯನ್ನು ಇಟ್ಬಿಟ್ಟು, ಸೊ ಆತ್ಮ ಬಾಡಿಯಲ್ಲಿ ಎಲ್ಲ ಭಾಗದಲ್ಲಿ ಇದೆ, ಇವಾಗ ಬೆರಳ ಮೂಲಕ ಇಂಡಿಕೇಟ್ ಮಾಡ್ತಾ ಇದೆ ಅಂತ ಹೇಳಿ 1 ಗ್ಲಾಸನ್ನು ನೀರು ತರಿಸ್ಬಿಟ್ಟು 1 ಕೈಯನ್ನು ಅದರೊಳಗಡೆ ಇಟ್ಬಿಟ್ಟು ಅತ್ತೆ ಟೈಮಿಗೆ ಆತ್ಮ ಎರಡೂ ಸಹ ಕೆಲಸ ಮಾಡುತ್ತೆ. ಇನ್ನೂ 1-10 ಗ್ಲಾಸ್ ನೀರನ್ನು ತರಿಸಿ 10 ಕೈಗಳನ್ನು ಇಡ್ತೀನಿ, ಆತ್ಮ ಎಲ್ಲ ಕಡೆಗೂ ಕೆಲಸ ಮಾಡುತ್ತೆ. 1 ಕಾಲನ್ನು ಮತ್ತೆ ಇಡ್ತೀನಿ, ಮತ್ತೆ ತಲೆನ ಇಡ್ತೀನಿ, ಆತ್ಮ ಬಾಡಿಯ ಹೋಲ್ ಪಾರ್ಟಲ್ಲಿ ಇರುತ್ತೆ, ಅದು ಎಲ್ಲ ಕಡೆಗೂ ಸರ್ಕ್ಯುಲೇಟ್ ಆಗುತ್ತೆ, ಅದು ಕೆಲಸ ಮಾಡುತ್ತೆ ಅಂತ ಅಂದರು. ನಾನು ಹುಡುಕ್ತಾ ಇರೋವಂಥದ್ದು ಇದೆ, ಆತ್ಮ ಅಂದ್ರೇನು ಅಂತ ನನಗೆ ಕ್ಲಾರಿಟಿ ಆಗಿ ಗೊತ್ತಾಯಿತು.
ಮಾಡಿದ್ದು. ಅವತ್ತಿಂದ ಇವತ್ತಿನವರೆಗೂ ಪ್ರತಿದಿನ ಧ್ಯಾನವನ್ನು ಕಂಪಲ್ಸರಿ ಮಾಡ್ತಾ ಇದ್ದೀನಿ, ಧ್ಯಾನ ಪ್ರಚಾರ ಮಾಡ್ತಾ ಇದ್ದೀನಿ. ಮತ್ತೆ ಆನಾಪಾನ ಸತಿ ಧ್ಯಾನ ಪಿರಮಿಡ್ ಒಳಗಡೆ ಕೂತ್ಮೇಲೆ ಅದೆಂಥದ್ದು ಇನ್ಬಿಲ್ಟ್ ಆಫ್ ಎನರ್ಜಿ, ಹ್ಯಾಪಿನೆಸ್ ಅನ್ನೋದು ಹೇಗೆ ಬಂತು ಅಂದರೆ ಅದು ಎಕ್ಸ್ಪ್ಲೇನ್ ಮಾಡೋಕ್ಕಾಗಲ್ಲ ವರ್ಡಲ್ಲಿ, ಅಷ್ಟು ಚೆನ್ನಾಗಿದೆ ಅದು. ಏನು ಅಂತಾರಲ್ಲ, ಸಚ್ಚಿದಾನಂದ ಅನಂತವಾದ ಆತ್ಮದ ದರ್ಶನ ಆದಮೇಲೆ ಮತ್ತೇನು ಕೇಳಬೇಕು ಅನ್ನಲ್ಲ. ಅದು ಒಂದ್ಸರಿ ಹೇಳ್ತಾರೆ, ರಾಮನಿಗೆ ಹನುಮಂತನನ್ನ, ರಾಮನ್ನ ನೀವು ಯಾವ ದೃಷ್ಟಿಯಲ್ಲಿ ಕಾಣ್ತೀರಾ ಅಂತ ಕ್ವಶನ್ ಪ್ರಶ್ನೆಯನ್ನ ಕೇಳಿದಾಗ ಆಂಜನೇಯ ಹೇಳ್ತಾನಂತೆ, ನಾನು ದೇಹ ಬುದ್ಧಿ ಇದ್ದಾಗ ನಾನು ಅವರ ಸೇವಕ, ಅವರು ಪೂಜೆ ಆಗಿರ್ತಾರೆ, ನಾನು ಅವ್ರನ್ನ ಪೂಜೆ ಮಾಡುವಂಥ ಸೇವಕ ಆಗಿರ್ತೀನಿ. ನನಗೆ ಮನಸ್ಸಿನ ಮೂಲಕ ಬುದ್ಧಿ ಇದ್ದಾಗ ಆ ದೇವರನ್ನ ಪೂಜೆ ಮಾಡುವಂಥ ಪೂಜಕ ಆಗಿರ್ತೀನಿ. ನನಗೆ ಆತ್ಮ ಬುದ್ಧಿ ಬಂದಾಗ ನಾನು ಮತ್ತು ರಾಮ ಇಬ್ಬರೂ ಒಂದೇ ಆಗಿರ್ತೀನಿ. ಆ ಭಾವ, ಆತ್ಮದ ದರ್ಶನ, ಆತ್ಮದ ಸಂಕಲ್ಪ, ಅದು ಹೇಗೆ ಎಕ್ಸ್ಪ್ಲೇನ್ ಮಾಡಬೇಕು ಅನ್ನೋದು ಗೊತ್ತಾಗಲ್ಲ, ಅಷ್ಟು ಚೆನ್ನಾಗಿತ್ತು. ಮತ್ತು ಎಷ್ಟು ಚೇಂಜಸ್ ಆಗಿದೆ ಅಂದರೆ, ಅವಾಗ 100% ಎಫರ್ಟ್ ಹಾಕ್ತಿದ್ದೆ ವರ್ಕಲ್ಲಿ, 10% ರಿಸಲ್ಟ್ ಬರ್ತಿತ್ತು. ಇವಾಗ 10% ಹಾಕ್ತಾ ಇದ್ದೀನಿ ಎಫರ್ಟು, 100% ರಿಸಲ್ಟ್ ಬರ್ತಾ ಇದೆ. ಯಾವ ಥರ ಅಂದರೆ, ನಾನು ಫುಲ್ 1 ಇಯರ್ ಟ್ರಾನ್ಸಾಕ್ಷನ್ ಮಾಡಿದ್ದೆ ಬಿಸ್ನೆಸ್ಸು, ಟೋಟಲ್ ಇನ್ಕಮ್ಮು ನನ್ನ 2 ಮಂತಲ್ಲಿ ಮಾಡಿರುವಂಥ ಇನ್ಕಮ್ಗೆ ಕ್ಯಾಲ್ಕುಲೇಟ್ ಆಗುತ್ತೆ. ಸೊ ಅದು ಧ್ಯಾನದಿಂದ ಸಿಗುತ್ತೆ. ಯಾವ ಕೆಲಸದಲ್ಲಿ ನಾವು ಯಾವುದೇ ಕೆಲಸ ಮಾಡಿ, ಇವಾಗ ಮನೆ ಕೆಲಸ ಮಾಡ್ತಾ ಇದ್ದೀವಿ ಅಂದರೆ ದಿ ಪರ್ಫೆಕ್ಟ್ ಮನೆ ಕೆಲಸ ಮಾಡೋಕ್ಕಾಗುತ್ತೆ. ಎಜುಕೇಷನ್ ಓದ್ತಾ ಇದ್ದೀವಿ ಅಂದರೆ ಅದರಲ್ಲಿ ನಾವು 100% ರಿಸಲ್ಟ್ ತೆಗಿಯೋಕ್ಕಾಗುತ್ತೆ. ಯಾವುದೇ ಒಂದು ಕೆಲಸ, ನನ್ನ ತಂದೆ 2 ವರ್ಷದವರೆಗೂ ನಾನು ನನ್ನ ತಂದೆ ಮಾತೇ ಆಡ್ತಿದ್ದಿಲ್ಲ. ಈ ಸರಿ ಶಿವರಾತ್ರಿಗೆ ಅಂತ ಊರಿಗೆ ಹೋದ್ಮೇಲೆ ತಾಯಿ ಹೇಗಿದೆಯಮ್ಮ ಅಂತ ಅವರೇ ಕರೆದು ಮಾತಾಡ್ತಿದ್ದಾರೆ, ಫೋನ್ ಹಚ್ಚಿ ಅವರೇ ಮಾತಾಡ್ತಿದ್ದಾರೆ. ಸಮ್ ವೇರಿಯೇಷನ್, ಧ್ಯಾನ ಮಾಡೋದ್ರಿಂದ ಎಷ್ಟು ಎನರ್ಜಿ ಸಿಗುತ್ತೆ ಅಂದರೆ ನಮಗಲ್ಲದೆ ಯೂನಿವರ್ಸಲ್ಗೆ ಒಂದು ಕಾಂಟ್ರಿಬ್ಯೂಷನ್ ಕೊಟ್ಟಂಗೆ ಆಗುತ್ತೆ. ಸೊ ತುಂಬ ಚೆನ್ನಾಗಿದೆ, ಆ ಫೀಲನ್ನು ಅನುಭವಿಸ್ಲೇಬೇಕು. ಆ ಫೀಲ್ ಇಷ್ಟು ಬೇಗ ಸಿಕ್ಕಿದೆಯಲ್ಲ, ನಾವೆಲ್ಲ ಅದೃಷ್ಟಶಾಲಿಗಳು, ಎಕ್ಸ್ಪ್ಲೇನ್ ಮಾಡೋಕ್ಕೆ ವರ್ಡ್ಗಳೇ ಸಿಗಲ್ಲ. ಪ್ರತಿಯೊಂದು ಅಷ್ಟೇ, ಅನುಭವಿಸಿದರೆ ಅದು ಸ್ವರ್ಗ ಹೇಗಿದೆ ಅಂತ ಅನುಭವಿಸಿದವರಿಗೆ ಗೊತ್ತಲ್ಲ, ಆತ್ಮದ ಆನಂದ ಅದು ಫೀಲ್ ಮಾಡಿದವರಿಗೆ ಗೊತ್ತು. ಮತ್ತು ಅದು ಒಬ್ಬೊಬ್ಬರಿಗೆ ಒಂದೊಂದು ಹಂತದಲ್ಲಿ ಕಾಣುತ್ತೆ. ಎಕ್ಸಾಂಪಲ್ ನಾನು ತುಂಬ ಸರಿ ಕೊಡ್ತಾ ಇರ್ತೀನಿ. ಯಾವ ಥರ ಅಂದರೆ, ಒಂದು ಬಿದಿರಲಿಗೆ ಯಾವತ್ತೂ ಗೊತ್ತಿರಲ್ಲ ಆ ಬಿದಿರು ಒಳ್ಳೆಯ ನಾದ ಆಗುವಂಥ ಕೊಳಲಾಗುತ್ತೆ ಅಂತ. ಕೊಳಲಿಗೆ ಯಾವತ್ತೂ ಗೊತ್ತಿಲ್ಲ ನಾನು ಎಷ್ಟೋ ಕೇಳುಗರಿಗೆ ಸಂಗೀತ ಹಾಕ್ತೀನಿ ಅಂತ. ಆ ಸಂಗೀತಕ್ಕೆ ಯಾವತ್ತೂ ಗೊತ್ತಿರಲ್ಲ ನಾನು ಎಷ್ಟೋ ಜನರಿಗೆ ಆನಂದ, ನೆಮ್ಮದಿ, ಸಂತೋಷವನ್ನು ಕೊಡ್ತೀನಿ ಅಂತ. ಆನಂದಕ್ಕೆ ಗೊತ್ತಿರಲ್ಲ ನಾನು ಎಷ್ಟೋ ಜನರನ್ನ ಅನಂತಕ್ಕೆ ಕೊಂಡೊಯ್ತೀನಿ ಅಂತ. ಆ ಅನಂತಕ್ಕೆ ಮಾತ್ರ ಗೊತ್ತಿತ್ತು, ನಾನು ಬಿದಿರೂ ಆಗ್ಬೋದು, ನನ್ನ ಕೊರಳು ಆಗ್ಬೋದು, ನನ್ನ ನಾದನೂ ಆಗ್ಬೋದು, ನನ್ನ ಸಂಗೀತನೂ ಆಗ್ಬೋದು, ನಾನು ಸಚ್ಚಿದಾನಂದ ಪರಿಶುದ್ಧವಾದ ಪ್ರಕಾಶವಾದ ಎಲ್ಲವನ್ನು ಪೂರೈಸುವಂತ ಆತ್ಮನೂ ಆಗ್ಬೋದು ಅಂತ ಮಾತ್ರ ಗೊತ್ತಿರೋದು ಆನಂದಕ್ಕೆ. ಆ ಆನಂದವನ್ನ ನಾವೆಲ್ಲರೂ ಅನುಭವಿಸೋಣ. ಆ ಆನಂದವನ್ನ ಸ್ವೀಕರಿಸುವಲ್ಲಿ ನಮ್ಮ ಗುರಿ ಇರಲಿ. ಅದಕ್ಕೆ ಪತ್ರಿಜಿಯವರ PMC ಚಾನೆಲ್ ಮತ್ತು ಅಖಂಡ ಕರ್ನಾಟಕ ಟೀಮ್ ಎಲ್ಲಾ ಗುರುವೃಂದದವರು ಸಹಕಾರ ಆಗಿದ್ದಾರೆ. ನನ್ನ 8 ವರ್ಷದ ಪ್ರತಿಫಲದ ಫಲ, ಗುರುಗಳ ಆಶ್ರಮದ ಪ್ರತಿಫಲದ ಫಲ ನನಗೆ ಆತ್ಮದ ದರ್ಶನ ತುಂಬ ಅಂದರೆ ತುಂಬ ಕೊಟ್ಟಿದೆ. ಸೊ ನಾನು ಇರೋವರೆಗೂ ಅಷ್ಟೇ, ಏನೂ ಮಾಡೋಕ್ಕಾಗುತ್ತೋ ಇಲ್ಲೋ ಗೊತ್ತಿಲ್ಲ. ಧ್ಯಾನ ಪ್ರಚಾರ, ಧ್ಯಾನದ ಇವಾಗೆಲ್ಲ ಮೆಡಿಸಿನ್ಸ್ ಅಂತ ಆಯುರ್ವೇದಿಕ್ ಮೆಡಿಸಿನ್ಸ್ ಕೊಡೋಕೆ ಹೋದರೆ ಜಸ್ಟ್ ನಾನು ಹೇಳೋದು ಧ್ಯಾನ ಮಾಡಿ ಎಲ್ಲ ಸರಿಯಾಗುತ್ತೆ, ಧ್ಯಾನ ಮಾಡಿ ಎಲ್ಲ ಸರಿಯಾಗುತ್ತೆ ಹಾಗೆ ಹೇಳಿ 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 ಕಂಟಿನ್ಯೂಷನ್ ಆಗಿ ಧ್ಯಾನ ಮಾಡಿ. ನಮ್ಮ ರೀಸೆಂಟಾಗಿ ನಮ್ಮ ಮೇಡಮ್ ಅವ್ರ ಹಸ್ಬೆಂಡ್ ಒಬ್ಬರು ಡೆತ್ ಆಗಿದ್ರು, ಪೂರ್ತಿ ಡಿಪ್ರೆಷನ್ಗೆ ಹೋದಾಗ ಧ್ಯಾನ ಮಾಡಿ ಎಲ್ಲ ಸರಿಯಾಗುತ್ತೆ ಅಂದರೆ ಬಿಫೋರ್ 2 ಡೇಸಲ್ಲೇ ಅವ್ರು ರಿಟರ್ನ್ ಕಾಲ್ ಮಾಡಿ ಹೇಳಿದರು, ಮೇಡಮ್ ನಾನು ಎಷ್ಟು ವರ್ಷದ ಅಂದರೆ ಅವ್ರು ಡೆತ್ ಆದಾಗಿಂದ ಅನುಭವಿಸ್ತಾ ಇರುವಂಥ ಫೀಲನ್ನು 2 ದಿನದಲ್ಲಿ ರಿಕವರಿ ಮಾಡ್ಕೊಂಡಿದ್ದೀನಿ, ಅದು ಧ್ಯಾನದಿಂದ ಸಾಧ್ಯ ಆಯಿತು ಅಂದರು. ಎಲ್ಲಿ ನಾವು ಅವ್ರಿಗಾಗುವಂಥ ಪ್ರಾಬ್ಲಮ್ ಸರಿ ಮಾಡೋಕ್ಕಾಗುತ್ತೋ ಇಲ್ವೋ, ಒಬ್ಬ ವ್ಯಕ್ತಿಯನ್ನು ರೆಡಿ ಮಾಡಿದ್ವಿ ಅಂದರೆ ಹೋಲ್ ವರ್ಲ್ಡನ್ನು ರೆಡಿ ಮಾಡಿದಂಗೆ, ಅವರ ಥಾಟ್ಗಳ ಚಿಂತನೆಗಳಲ್ಲಿ ಬದಲಾವಣೆ ತಂದ್ವಿ ಅಂದರೆ ವ್ಯಕ್ತಿನೇ ರೆಡಿ ಆಗ್ತಾನೆ. ಸೊ ತುಂಬ ಚೆನ್ನಾಗಿದೆ. ಉಸಿರಿನ ಮೇಲೆ ಗಮನವಿಟ್ಟು ಪ್ರತಿದಿನ ಒಬ್ಬ ವ್ಯಕ್ತಿ ಅವರ ಏಜಿನ 1 ನಿಮಿಷ, ಎಕ್ಸಾಂಪಲ್ ನನಗೆ 26 ವರ್ಷ ಅಂದರೆ ನಾನು ಪ್ರತಿದಿನ 27 ನಿಮಿಷ ಧ್ಯಾನ ಮಾಡಿದೆ ಅಂದರೆ, ಸೊ ನಾವು ಎನರ್ಜೆಟಿಕ್ ಆಗಿರ್ತೀವಿ, ಯೂನಿವರ್ಸಲ್ಗೂ ನಮ್ಮ ಒಂದು ಕಾಂಟ್ರಿಬ್ಯೂಷನ್ ಇರುತ್ತೆ. ಥ್ಯಾಂಕ್ ಯು ಎಲ್ಲ ಗುರುವೃಂದದವರಿಗೂ, ಅಂತರಾಳದ ಪ್ರಣಾಮಗಳು, ನಮಸ್ಕಾರ. PMC ಕನ್ನಡ ಚಾನೆಲ್ ಅನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಮಾಡಿಸಿ. ಎಲ್ಲರಿಗೂ ಧನ್ಯವಾದಗಳು.